ಹಾಯ್ ಫ್ರೆಂಡ್ಸ್, ಈ ಪ್ರಪಂಚ ಯಾವಾಗಲೂ ದುಡ್ಡಿನ ಆಧಾರದ ಮೇಲೇನೆ ನಡೀತಾ ಹೋಗುತ್ತೆ. ನೀವು ಒಳ್ಳೆಯವರಾಗಿದ್ರು, ಯಾರ ಮೇಲೂ ಕೂಡ ಜಗಳ ಮಾಡದೆ, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗದೆ, ವ್ಯಕ್ತಿತ್ವದಲ್ಲೂ ಯಾವುದೇ ಕಳಂಕ ಇಲ್ಲದೆ ಇದ್ದುದರಲ್ಲೇ ಸಂತೋಷವಾಗಿ ಬದುಕಿದ್ರು ಕೂಡ ಈ ಪ್ರಪಂಚ ನಿಮ್ಮನ್ನು ಅಳೆಯೋದು ಕೇವಲ ದುಡ್ಡಿನಿಂದಲೇ. ಮುಖ್ಯವಾಗಿ ಮನೆ ಕಟ್ಟಿಸಿದನ, ದುಡ್ಡಿಟ್ಟಿದ್ದನ, ಎಲ್ಲಿ ಎಷ್ಟೆಷ್ಟು ಸೈಟ್ಗಳನ್ನ ಮಾಡಿದಾನೆ, ಮತ್ತು ಅವನ ಹೆಂಡತಿಗೆ ಏನೇನು ಒಡವೆಗಳನ್ನ ಕೊಡಿಸಿದ್ದಾನೆ, ಮತ್ತು ಮಕ್ಕಳು ಯಾವ್ಯಾವ ಸ್ಕೂಲು ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ, ಹಾಗೇನೆ ಅವ್ರ ಮನೆಯಲ್ಲಿ ಕಾರ್ ಇದೆಯಾ, ಒಂದ್ ವೇಳೆ ಇದ್ರೆ ಅದು ಯಾವ ಕಾರು. ಸೊ ಈ ತರದ ಹಣದ ಚಲಾವಣೆಯ ಮೇಲೇನೆ ಒಬ್ಬ ವ್ಯಕ್ತಿಯ ಗೌರವಗಳು ನಿರ್ಧಾರವಾಗ್ತವೆ. ಸೊ ಫ್ರೆಂಡ್ಸ್, ಈ ಬೃಹತ್ ಆದಂತಹ ಪ್ರಪಂಚದಲ್ಲಿ ಶ್ರೀಮಂತರನ್ನ ಮೀರಿಸುವಂತಹ ಶ್ರೀಮಂತರುಗಳಿದ್ದಾರೆ, ಮತ್ತು ಆ ಶ್ರೀಮಂತ ಫ್ಯಾಮಿಲಿಗಳೇ ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡುವಷ್ಟು ಬೆಳೆದಿದ್ದೇವೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅಂತಹ ಒಂದಷ್ಟು ಶ್ರೀಮಂತ ಫ್ಯಾಮಿಲಿಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೆ ಮೊದಲು ನಮ್ಮ ಇನ್ಫೋಗುರು ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ನಂಬರ್ 10, ಕೋಕ್ ಫ್ಯಾಮಿಲಿ. ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ಫ್ಯಾಮಿಲಿ. ಹೇಳಬೇಕಂದ್ರೆ ಕೋಕ್ ಫ್ಯಾಮಿಲಿಗೆ ಸಂಬಂಧಿಸಿದಂತಹ ನೆಟ್ವರ್ಕ್ $68 billion. ಇನ್ನು ಕೋಕ್ ವ್ಯಾಪಾರ ಸಾಮ್ರಾಜ್ಯದಲ್ಲಿ ಹಲವಾರು ಬಿಸಿನೆಸ್ ಗಳಿದಾವೆ. ಎನರ್ಜಿ ಮ್ಯಾನುಫ್ಯಾಕ್ಚರಿಂಗ್ ತರಹದ ಎಷ್ಟೋ ಇಂಡಸ್ಟ್ರಿಗಳು ಇದಾವೆ. ಇನ್ನು ಈ ಕೋಕ್ ಫ್ಯಾಮಿಲಿಗೆ ದುಡ್ಡನ್ನ ಹೇಗೆ ಸಂಪಾದಿಸಬೇಕು ಮತ್ತು ದುಡ್ಡನ್ನ ಹೇಗೆ ಸೃಷ್ಟಿಸಬೇಕು ಅನ್ನೋದು ಕೂಡ ಗೊತ್ತು. ಅಮೆರಿಕದಲ್ಲಿ ಅವರಿಗೆ ದೊಡ್ಡ ದೊಡ್ಡ ಬಿಸಿನೆಸ್ ಗಳಿದಾವೆ. ಅಂಡ್ ಈ ಫ್ಯಾಮಿಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಆಯಿಲ್ ಮ್ಯಾನುಫ್ಯಾಕ್ಚರರ್ ಗಳಲ್ಲಿ ಇವರು ಕೂಡ ಒಬ್ರು. ಹಾಗೇನೆ ಈ ಫ್ಯಾಮಿಲಿಯವರು ತಮ್ಮ ಬಿಸಿನೆಸ್ ಗಳನ್ನು ತುಂಬಾ ಚೆನ್ನಾಗಿ ನಿರ್ವಹಿಸೋದಕ್ಕೆ ಮತ್ತು ಇನ್ನಷ್ಟು ಶ್ರೀಮಂತವಾಗಿಸೋದಕ್ಕೆ US ಪೊಲಿಟಿಕ್ಸ್ ನಲ್ಲೂ ಕೂಡ ತುಂಬಾ ಚುರುಕಾಗಿ ಪಾಲ್ಗೊಳ್ತಾರೆ. ಇನ್ನು ಈ ಕೋಕ್ ಕುಟುಂಬಕ್ಕೆ ಕಾಸ್ಟ್ಲಿ ಆದಂತಹ ಪೇಂಟಿಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಫೇಮಸ್ ಆರ್ಟಿಸ್ಟ್ ಪಿಕಾಸೋಗೆ ಸೇರಿದಂತಹ ತುಂಬಾ ದುಬಾರಿಯಾದಂತಹ ಕಲಾಕೃತಿಗಳು ಕೂಡ ಇವ್ರ ಹತ್ರ ಇದಾವೆ. ನಂಬರ್ 9, ಅಂಬಾನಿ ಫ್ಯಾಮಿಲಿ. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ಈ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಫ್ಯಾಮಿಲಿ ಯಾವ್ದಾದ್ರೂ ಇದ್ರೆ ಅದು ಅಂಬಾನಿ ಫ್ಯಾಮಿಲಿ. ಇನ್ನು ಈ ಫ್ಯಾಮಿಲಿಗೆ ಸೇರಿದಂತಹ ನಿಖರವಾದ ಆದಾಯ $133 billion. ಮುಂಬೈಯಲ್ಲಿ ನಿರ್ಮಿಸಿದಂತಹ 27 ಅಂತಸ್ತುಗಳ ಅಂಬಾನಿಯ ಆಂಟಿಲಿಯಾ ಬಿಲ್ಡಿಂಗ್ ಪ್ರೆಸೆಂಟ್ ಈ ಜಗತ್ತಿನಲ್ಲೇ ಅತ್ಯಂತ ಕಾಸ್ಟ್ಲಿ ಆದಂತಹ ಪ್ರೈವೇಟ್ ಹೌಸ್ ಅಂತ ಹೆಸರು ತಗೊಂಡಿದೆ. ಇನ್ನು ಇದರಲ್ಲಿ ಟಾಪ್ 6 ಫ್ಲೋರ್ ಗಳಲ್ಲಿ ಅಂಬಾನಿಯ ಫ್ಯಾಮಿಲಿ ಇರುತ್ತೆ. ಅಂಡ್ ಉಳಿದಂತ ಪ್ಲೇಸ್ ನಲ್ಲಿ ಪ್ರೈವೇಟ್ ಥಿಯೇಟರ್, ಪ್ರೈವೇಟ್ ಸ್ಪಾ ಸೆಂಟರ್ ಮತ್ತು ಒಂದು ಅದ್ಭುತವಾದಂತಹ ಐಸ್ ರೂಮ್ ಕೂಡ ಇದೆ. ಅಂಡ್ ಇಲ್ಲಿ ವರ್ಷಪೂರ್ತಿ ಕಾಲವು 0 degree ಉಷ್ಣಾಗ್ರತೆ ಇರುತ್ತೆ. ಹಾಗೇನೆ ಕೆಳಗಿನ ಗ್ರೌಂಡ್ಸ್ ನಲ್ಲಿ ಕಾರುಗಳನ್ನ ಪಾರ್ಕ್ ಮಾಡುವಂತ ಪ್ಲೇಸ್ ಇರುತ್ತೆ. ಇನ್ನು ಈ ಪ್ಲೇಸ್ ಅಲ್ಲಿ 164 ಕಾರುಗಳನ್ನ ಒಂದೇ ಸಾರಿ ಪಾರ್ಕ್ ಮಾಡಬಹುದು. ಹಾಗೇನೆ ಈ ಕಾರುಗಳಲ್ಲಿ ಎಷ್ಟೋ ಲಕ್ಸುರಿಯಸ್ ಆದಂತಹ ಸೂಪರ್ ಕಾರುಗಳು ಕೂಡ ಇದಾವೆ. ಅಂಡ್ ಅವುಗಳಲ್ಲಿ ಬೆಂಟ್ಲಿ, ರೇಂಜ್ ರೋವರ್, ಮೇ ಬ್ಯಾಕ್, ಲ್ಯಾಂಬೋರ್ಗಿನಿ ತರದ ಎಷ್ಟೋ ಲಕ್ಸುರಿಯಸ್ ಆದಂತಹ ಕಾರುಗಳು ಇದಾವೆ. ಇನ್ನು ಅಂಬಾನಿಗೆ ಬರುವಂತಹ ಆದಾಯದಲ್ಲಿ ಹೆಚ್ಚಿನ ಪಾಲು ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಬರುತ್ತೆ. ಹಾಗೇನೆ ಜಿಯೋ ಟೆಲಿಕಮ್ಯುನಿಕೇಶನ್ ಕಂಪನಿ ಕೂಡ ಆಡ್ ಆಗಿದೆ. ಜೊತೆಗೆ ಮೊನ್ನೆ ತಾನೇ ನಡೆದಂತಹ ಅಂಬಾನಿ ಮಗನ ಪ್ರೀ ವೆಡ್ಡಿಂಗ್ ಪ್ರೋಗ್ರಾಮ್ ಗೆ ಹತ್ರ 1,000 crore ಖರ್ಚು ಮಾಡಲಾಗಿದೆ. ಇನ್ನು ಅನಂತ್ ಅಂಬಾನಿ ಹತ್ತಿರ 200 crore rupees ಹೆಚ್ಚು ಬೆಲೆ ಬಾಳುವಂತಹ ವಾಚ್ ಕಲೆಕ್ಷನ್ ಕೂಡ ಇದೆ. ಅದರಲ್ಲಿ ಪಟೇಕ್ ಫಿಲಿಪೆ ಗ್ರ್ಯಾಂಡ್ ಮಾಸ್ಟರ್ ಚೈಮ್ 6300G010 ಅನ್ನುವಂತಹ ವಾಚ್ ಒಂದಿದೆ. ನೀವೇನಾದ್ರೂ ಅದರ ಬೆಲೆಯನ್ನ ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಿ. ಯಾಕಂದ್ರೆ ಆ ವಾಚ್ನ ಬೆಲೆ 10 lakh ಅಲ್ಲ, 1 crore ಅಲ್ಲ, 10 crore ಅಲ್ಲ, ಬರೋಬ್ಬರಿ 75 crore rupees. ಹಾಗೇನೆ ಈ ವಾಚ್ ಅನ್ನ ತಯಾರು ಮಾಡೋದಕ್ಕೆ 11 ವರ್ಷಗಳು ಹಿಡಿದಿದೆ ಮತ್ತು ಅದರಲ್ಲಿ 7 pieces ಮಾತ್ರ ಇದಾವೆ. 2019 ಈ ವಾಚ್ ಅನ್ನ ಹರಾಜಿಗಿಟ್ಟಾಗ 225 crore rupees ಬೆಲೆಗೆ ಹರಾಜಾಗಿ ಹೋಯಿತು. ನಂಬರ್ 8, ಬ್ಯಾಟನ್ ಕೋರ್ಟ್ ಫ್ಯಾಮಿಲಿ. ಈ ಫ್ಯಾಮಿಲಿಯನ್ನ ಇಷ್ಟೊಂದು ಗ್ರೇಟ್ ಅನ್ನುವಂತೆ ಬೆಳೆಸಿದ್ದು ಲೇಟ್ ಗ್ರೇಟ್ ಲಿಲಿಯಂ ಬ್ಯಾಟನ್ ಕೋರ್ಟ್ ಅವರು. ಇವರದು ಆ ದೇಶದ ಒಂದು ಹಳೆಯ ರಾಜಕುಟುಂಬ. 14th century ಕೂಡ ಈ ರಾಜಕುಟುಂಬದ ಬಗ್ಗೆ ಅಲ್ಲಿರುವಂತವರೆಲ್ಲರಿಗೂ ಕೂಡ ಗೊತ್ತು. ಹಾಗೇನೆ 2017 ಲಿಲಿಯನ್ ಬ್ಯಾಟನ್ ಕೋರ್ಟ್ ಮರಣಿಸುವಂತ ಸಮಯಕ್ಕೆ ಆಕೆ ಗಳಿಸಿದ್ದಂತ ಆಸ್ತಿಯ ನಿಖರವಾದಂತ ಬೆಲೆ $43.4 billion ಗಳಷ್ಟಿತ್ತು. ಅಂಡ್ ಇದು ಭಾರತ ದೇಶದಲ್ಲಿ $7,700 billion ಗಳಾಗ್ತವೆ. ಇನ್ನು ಆಕೆ ಇಷ್ಟೊಂದು ಸಂಪತ್ತಿಗೆ ಪ್ರಧಾನವಾದಂತಹ ಆದಾಯವನ್ನ ತಂದ್ಕೊಡ್ತಾ ಇದ್ದಿದ್ದು ಲೋರಿಯಲ್ ಕಾಸ್ಮೆಟಿಕ್ ಬ್ರ್ಯಾಂಡ್ಸ್. ನಂಬರ್ 7, ಸ್ಲಿಮ್ ಫ್ಯಾಮಿಲಿ. ಮೆಕ್ಸಿಕೋಗೆ ಸೇರಿದಂತಹ ವಾರೆನ್ ಬಫೆಟ್ ಅಂತಲೇ ಹೆಸರಾಗಿರುವಂತಹ ಕಾರ್ಲೋಸ್ ಸ್ಲಿಮ್ ಅಂಡ್ ಆತನ ಆದಾಯದ ಮೌಲ್ಯ $95 billion. ಇನ್ನು ಆತನಿಗೆ ಇಷ್ಟೆಲ್ಲ ಸಂಪತ್ತಿದ್ರು ಮತ್ತು ಬಿಲಿಯನ್ ಗಳಲ್ಲಿ ಆದಾಯ ಬರ್ತಾ ಇದ್ರು ಕೂಡ ಆತ ಅದೇ ಹಳೆಯ 6 bedroom ಗಳಿರುವಂತಹ ಒಂದು ಹಳೆಯ ಬಂಗಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ತನ್ನ ಕಂಪನಿಯಿಂದ $24,000 ಗಳನ್ನು ಮಾತ್ರ ಸಂಬಳದಂತೆ ತೆಗೊಳ್ತಾರೆ. ಅಂದ್ರೆ ಹತ್ತತ್ರ 25 lakh rupees ಮಾತ್ರ ಸಂಬಳವಾಗಿ ತೆಗೆದುಕೊಳ್ತಾರೆ. ಮುಖ್ಯವಾಗಿ ಆತನಿಗೆ ಬರುವಂತ ಆದಾಯವೆಲ್ಲವೂ ಕೂಡ 100+ companies ಇನ್ವೆಸ್ಟ್ ಮಾಡುವುದರಿಂದಲೇ ಬರ್ತಾ ಇರುತ್ತೆ. ನಂಬರ್ 6, ವಾರ್ತಮೇರ್ ಫ್ಯಾಮಿಲಿ. ಫ್ರೆಂಡ್ಸ್, ಜನರು ಶ್ರೀಮಂತರಾಗುವಂತಹ ಹಾದಿಯಲ್ಲಿ ತಮಗೆ ತಾವೇ ಶ್ರೀಮಂತರಾಗುವಂತಹ ಅಥವಾ ಬೇರೆಯವರ ಹತ್ರ ಕೆಲಸವನ್ನ ಮಾಡಿಸಿ ಆ ಮೂಲಕ ಶ್ರೀಮಂತರಾಗುವಂತಹ ಒಂದೆರಡು ವಿಧಾನಗಳಿರ್ತವೆ.
ಹಾಗೇನೆ ವಾರ್ದಮೇರ್ ಫ್ಯಾಮಿಲಿಗೆ ಒಂದು ಹಳೆ ಸ್ಟೋರಿ ಕೂಡ ಇದೆ. 1920 ಪಿ ಆರ್ ವಾರ್ದಮೇರ್ ಆ ಕಾಲದ ಫ್ಯಾಷನ್ ಐಕಾನ್ ಆದಂತಹ ಕೋಕೋ ಶಿನೆ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಸೊ ಆಗಿನಿಂದ ಈ ಫ್ಯಾಮಿಲಿಗೆ ಒಳ್ಳೆ ದಿನಗಳು ಕಾಣಿಸತೊಡಗಿದ್ವು. ಈ ಒಪ್ಪಂದದ ಕಾರಣದಿಂದಾಗಿ ಬರುವಂತ ಲಾಭದಲ್ಲಿ 80% ಈ ಫ್ಯಾಮಿಲಿಗೆ ಬರ್ತಾ ಇತ್ತು ಮತ್ತು 10% ಆದಾಯ ಕೋಕೋ ಶಿನೆಲ್ಗೆ ಹೋಗೋದು. ಇನ್ನು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಶಿನೆಲ್ ನಾಜಿಗಳ ಸಹಕಾರದಿಂದ ಕಂಪನಿಯನ್ನ ಫ್ಯಾಮಿಲಿಯಿಂದ ಬಿಡಿಸೋದಕ್ಕೆ ಟ್ರೈ ಮಾಡಿದ್ರು. ಯಾಕಂದ್ರೆ ವಾರ್ದಮೇರ್ ತಾತ ಮತ್ತು ಮುತ್ತಾತಂದಿರು ಜೂಯಿಶ್ ಧರ್ಮಕ್ಕೆ ಸೇರಿದವರಾಗಿದ್ರು. ಆದರೆ ಈ ಫ್ಯಾಮಿಲಿ ಅದಾಗಲೇ ಮೊದಲ ಪ್ರಪಂಚ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕಂಪನಿಯನ್ನ ಕೊಲ್ಯಾಬರೇಷನ್ ಆದಂತೆ ಕನ್ವರ್ಟ್ ಮಾಡಿದ್ರು. ಈ ಕಾರಣದಿಂದಾಗಿನೇ ಪ್ರಪಂಚ ಯುದ್ಧವೆಲ್ಲವೂ ಕೂಡ ಮುಗಿದ ನಂತರ ಈ ಕಂಪನಿಯ ಮುಖ್ಯಸ್ಥನಾಗಿ ಆತನೇ ಇದ್ದ. ಇನ್ನು ಶಿನೆಲ್ ಮರಣದ ನಂತರ ವಾರ್ದಮೇರ್ ಕುಟುಂಬ ಶಿನೆಲ್ ಷೇರುಗಳನ್ನು ಕೂಡ ಪರ್ಚೇಸ್ ಮಾಡಿ ಬಿಸಿನೆಸ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು. 5 ಮಾಸ್ ಫ್ಯಾಮಿಲಿ. ಆದರೆ ಈ ಫ್ಯಾಮಿಲಿಯನ್ನ ಎಲ್ಲರೂ ಕೂಡ ಬೈದುಕೊಳ್ತಾರೆ, ಮುಖ್ಯವಾಗಿ ಡೆಂಟಿಸ್ಟ್ಗಳು ಮತ್ತು ಮಕ್ಕಳ ಪೇರೆಂಟ್ಸ್. ಆದರೆ ಮಕ್ಕಳು ಅಂದ್ರೆ ಈ ಫ್ಯಾಮಿಲಿಗೆ ತುಂಬಾ ಇಷ್ಟ. ಇವರು ತಯಾರು ಮಾಡಿದಂತಹ ಚಾಕ್ಲೇಟ್ಸ್, ಸ್ನಿಕರ್ಸ್, ಟ್ವಿಕ್ಸ್, ಮಾರ್ಸ್ ತರದ ಚಾಕ್ಲೇಟ್ಗಳ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಆದ್ರೆ ಇವೆಲ್ಲದರಿಂದ ಇರೋದು ಯಾರು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಹೌದು, ಈ ಚಾಕ್ಲೇಟ್ಗಳ ಹಿಂದೆ ಮಾರ್ಸ್ ಫ್ಯಾಮಿಲಿ ಇದೆ. ಚಾಕ್ಲೇಟ್ ಮತ್ತು ಕ್ಯಾರಮೆಲ್ ಅನ್ನ ಮಿಕ್ಸ್ ಮಾಡಿ ಸೇಲ್ ಮಾಡಿದ್ರೆ $126 million ಸಂಪಾದಿಸಬಹುದು ಅಂತ ಯಾರು ಅಂದ್ಕೊಳ್ಳೋದಿಲ್ಲ. ಆದ್ರೆ ಮಾರ್ಸ್ ಫ್ಯಾಮಿಲಿಯ ಟೋಟಲ್ ನೆಟ್ವರ್ಕ್ $126 million. ಇನ್ನು ಇವರ ಸ್ಟೋರಿ 1910 ಸ್ಟಾರ್ಟ್ ಆಗುತ್ತೆ. ಫ್ರಾಂಕ್ಲಿನ್ ಮಾರ್ಸ್ ಮತ್ತು ಆತನ ಹೆಂಡತಿ ಸೇರಿ ಕ್ಯಾಂಡಿಗಳನ್ನ ಸೇಲ್ ಮಾಡುವಂತಹ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಈ ಕ್ಯಾಂಡಿ ಮಾರಾಟಗಳಲ್ಲಿ ಒಂದು ಸ್ವಲ್ಪ ಸಕ್ಸಸ್ ಕಂಡ್ರು ಕೂಡ ಆನಂತರ ಮೊದಲ ಮಹಾಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ಈ ಕ್ಯಾಂಡಿ ಸೇಲಿಂಗ್ ಬಿಸಿನೆಸ್ ಫೇಲ್ ಆಗಿ ಹೋಯಿತು. ಆದ್ರೆ ಆನಂತರ ಈ ವ್ಯಾಪಾರ ಪ್ರಪಂಚದಾದ್ಯಂತ ವಿಸ್ತರಿಸ್ತಾ ಹೋಯಿತು. ಇನ್ನು ಈ ಫ್ಯಾಮಿಲಿಯವರು ಕ್ಯಾಂಡಿ ಮತ್ತು ಚಾಕ್ಲೇಟ್ಗಳ ಬಿಸಿನೆಸ್ ಗಳಲ್ಲಿ ಮಾತ್ರವಲ್ಲ, ಅದನ್ನು ಹೊರತುಪಡಿಸಿ ಹಲವಾರು ಬಿಸಿನೆಸ್ ಗಳನ್ನ ಮಾಡ್ತಾ ಮತ್ತು ಅವುಗಳಲ್ಲೂ ಕೂಡ ಸಕ್ಸಸ್ ಕಾಣ್ತಾ ಮುಂದುವರಿತಾ ಇದ್ದಾರೆ. 2007 ಅದೇ ಫ್ಯಾಮಿಲಿಗೆ ಸೇರಿದಂತಹ ಜೋ ಮಾರ್ಸ್ ಇಂಗ್ಲೆಂಡ್ ನ ಹಿಸ್ಟಾರಿಕಲ್ ಬಿಲ್ಡಿಂಗ್ ಆದಂತಹ ಮಾರ್ಬರಿ ಹಾಲ್ ಅನ್ನ ಸುಮಾರು $50 million ಗಳನ್ನ ಕೊಟ್ಟು ಪರ್ಚೇಸ್ ಮಾಡಿದ್ರು. ಇನ್ನು ಈ ಲಿಸ್ಟ್ ಅಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸೋದು ವಾಲ್ಟನ್ ಫ್ಯಾಮಿಲಿ. ಪ್ರೆಸೆಂಟ್ ಡೇಸ್ ಅಲ್ಲಿ ನೀವು ಅಮೆರಿಕದ ಹಲವಾರು ನಗರಗಳಲ್ಲಿ ಇರುವಂತಹ ವಾಲ್ಮಾರ್ಟ್ ಗಳ ಬಗ್ಗೆ ಕೇಳೇ ಇರ್ತೀರಾ ಅಲ್ವಾ? ಈ ಗೀಗಾ ಸ್ಟೋರ್ ಅಮೆರಿಕದಲ್ಲಿ ಟಾಪ್ ಪ್ಲೇಸ್ ನಲ್ಲಿದೆ. ಇನ್ನು ಈ ವಾಲ್ಮಾರ್ಟ್ ಗಳನ್ನ ಸ್ಥಾಪಿಸಿದ ನಂತರವೇ ವಾಲ್ಟನ್ ಫ್ಯಾಮಿಲಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ಸೇರ್ಕೊಳ್ತು. 1962 ಸ್ಯಾಮ್ ವಾಲ್ಟನ್ ಈ ವಾಲ್ಮಾರ್ಟ್ ಅನ್ನು ಸ್ಥಾಪನೆ ಮಾಡಿದ್ರು. ಪ್ರೆಸೆಂಟ್ ಅವರು 11 10,000 ಹೆಚ್ಚು ಸ್ಟೋರ್ಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಫ್ಯಾಮಿಲಿ ಆದಾಯ $250 billion ಜಾಸ್ತಿ. 3 ಆರ್ನಾಲ್ಡ್ ಫ್ಯಾಮಿಲಿ. ಈ ಫ್ಯಾಮಿಲಿ ಬಿಸಿನೆಸ್ ಮತ್ತು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ವಿಶ್ವವಿಖ್ಯಾತವಾಗಿದೆ. ಪ್ರಸ್ತುತ ಫ್ಯಾಮಿಲಿಗೆ ಹಿರಿಯರಾದಂತಹ ಬೆರ್ನಾರ್ಡ್ ಆರ್ನಾಲ್ಡ್ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ. ಪ್ರೆಸೆಂಟ್ ಡೇಸ್ ಅಲ್ಲಿ ಈ ಫ್ಯಾಮಿಲಿಯ ನಿಖರವಾದಂತಹ ಆದಾಯದ ಮೌಲ್ಯ $240 billion. ಇನ್ನು ಆತನ ಈ ಬಿಸಿನೆಸ್ ಪ್ರಯಾಣ 1980 ಫ್ರಾನ್ಸ್ನಿಂದ ಶುರುವಾಯಿತು. ಅಲ್ಲಿ ಬೆರ್ನಾಲ್ಡ್ ತನ್ನ ತಂದೆಯ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಸ್ಟಾರ್ಟ್ ಮಾಡಿ ಆನಂತರ ಫ್ಯಾಷನ್ ಮತ್ತು ಲಕ್ಸುರಿಯಸ್ ಆದಂತಹ ಬಿಸಿನೆಸ್ ಇಂಡಸ್ಟ್ರಿಗೆ ಬಂದರು. ಇನ್ನು ಆತನ ಆದಾಯದಲ್ಲಿ ಹೆಚ್ಚಿನ ಭಾಗ ಲೂಯಿಸ್ ವಿಟನ್, ಡಿಯೋರ್, ಜಿಯೋನ್ಸಿನಿಂದ ಬರುತ್ತೆ. ಇನ್ನು ಪ್ಯಾರಿಸ್ನಲ್ಲಿ ಅವರಿಗೆ 150 ಹಿಂದಿನ ಪುರಾತನ ಪ್ಯಾಲೇಸ್ ಕೂಡ ಇದೆ. ಅಂಡ್ ಅದರ ಬೆಲೆ $220 million. ಅಷ್ಟೇ ಅಲ್ಲ, ಇವರ ಫ್ಯಾಮಿಲಿಗೆ ಸೂಪರ್ ಯಾಚ್ಗಳನ್ನು ತಯಾರು ಮಾಡುವಂತಹ ಎರಡು ಕಂಪನಿಗಳಿದ್ದಾವೆ. ಜೊತೆಗೆ 330 ಉದ್ದವಿರುವಂತಹ ಸೂಪರ್ ಲಕ್ಸುರಿಯಸ್ ಆದಂತಹ ಯಾಚ್ ಕೂಡ ಇದೆ. ಹಾಗೇನೆ ಇವರ ಬಿಸ್ನೆಸ್ ಗಳಲ್ಲಿ ಲಕ್ಸುರಿಯಸ್ ಆದಂತಹ ಸ್ಟಾರ್ ಹೋಟೆಲ್ಗಳಿದ್ದಾವೆ ಮತ್ತು ಒಂದು ಐಲ್ಯಾಂಡ್ ಅನ್ನು ಕೂಡ ಇವರು ಪರ್ಚೇಸ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂತ ಶ್ರೀಮಂತ ಫ್ಯಾಮಿಲಿ ರೋತ್ ಚೈಲ್ಡ್ ಫ್ಯಾಮಿಲಿ. ಇವರ ಕುಟುಂಬದ ಒಟ್ಟು ಆದಾಯ $400 billion ಜಾಸ್ತಿ. ಇವರು ಬ್ಯಾಂಕರ್ಸ್ ಆಗಿ ಫೈನಾನ್ಶಿಯರ್ ಗಳಾಗಿ ತಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇನ್ನು ರಾಜಕೀಯ ಅನಿಶ್ಚಿತತೆ ಏರ್ಪಟ್ಟ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಕಾರ್ಯಕಲಾಪಗಳನ್ನು ನಿರ್ವಹಿಸುವಲ್ಲಿ ಆತನ ಹೆಸರು ತುಂಬಾ ಪ್ರಸಿದ್ಧವಾಗಿದೆ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಬರುವಂತ ಪ್ರತಿಯೊಂದು ಬಿಸ್ನೆಸ್ ನ ಪ್ರಾಫಿಟ್ ಅಲ್ಲೂ ಕೂಡ ಆತ ಪಾಲುದಾರನಾಗಿರ್ತಾನೆ. ಬ್ಯಾಂಕಿಂಗ್ ನ ಜೊತೆ ಮೈನಿಂಗ್, ಕಲ್ಲಿದ್ದಲು ವ್ಯಾಪಾರ ಮತ್ತು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಬಿಸಿನೆಸ್ ಗಳಲ್ಲಿ ಆತ ಇರ್ತಾನೆ. ಆದರೆ ರೋಬ್ ಚೈಲ್ಡ್ ತನ್ನ ಆರ್ಟ್ ಕಲೆಕ್ಷನ್ ಗಳ ಕಾರಣದಿಂದಾಗಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಹಾಗೆಯೇ ಈತನ ಆರ್ಟ್ ಕಲೆಕ್ಷನ್ ಗಳ ಬೆಲೆ $200 billion. ಇನ್ನು ಲಕ್ಷಾಂತರ ಕೋಟಿಗಳ ಆಸ್ತಿಯ ಜೊತೆಗೆ ಈತ 22 ಪ್ಯಾಲೇಸ್ ಗಳನ್ನು ಕೂಡ ಹೊಂದಿದ್ದಾನೆ ಮತ್ತು ಅವುಗಳ ಮೌಲ್ಯ $300 million. ಫೈನಲಿ 1 ಅಲ್ ಸೌತ್ ಫ್ಯಾಮಿಲಿ. ಇವರ ಲಕ್ಸುರಿಯಸ್ ಆದಂತಹ ಲೈಫ್ ಸ್ಟೈಲ್ ಮತ್ತು ಅವರು ಯೂಸ್ ಮಾಡುವಂತಹ ಕಾರುಗಳನ್ನ ನೋಡ್ತಾ ಇದ್ರೆ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಒಂದ್ ವೇಳೆ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಹತ್ತತ್ರ $4 trillion ಗಳಿದ್ದರೆ ಪ್ರಪಂಚದಲ್ಲಿನೀವು ಕೊಂಡ್ಕೊಳ್ಳುವಂತದ್ದು ಏನೂ ಇರೋದಿಲ್ಲ. ಇನ್ನು ಇವರಿಗೆ ಮುಖ್ಯವಾಗಿ ಆದಾಯಗಳನ್ನ ತರೋದು ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು.
ಪ್ರಪಂಚದಲ್ಲೇ ಅತಿ ದೊಡ್ಡ ತೈಲ ಉತ್ಪಾದನಾ ಕಂಪನಿಯಾದಂತಹ ಆರ್ಮ್ಯಾಕೊ ಈ ಎಲ್ ಸೌದ್ ಫ್ಯಾಮಿಲಿಗೆ ದೊಡ್ಡ ಆದಾಯವನ್ನ ತಂದುಕೊಡುತ್ತೆ. ಹೇಳಬೇಕಂದ್ರೆ ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗುವಂತಹ 17% ತೈಲ ಈ ಕಂಪನಿಯಿಂದಲೇ ಸರಬರಾಜಾಗುತ್ತೆ. ಸೊ ಹಾಗಾಗಿ ಇವರ ಆದಾಯದ ಮೌಲ್ಯ $8 trillion ಹೆಚ್ಚು. ಅಷ್ಟೇ ಅಲ್ಲ, ಬ್ಯಾಂಕುಗಳು, ಟೆಲಿಕಮ್ಯುನಿಕೇಶನ್ಗಳು ಮತ್ತು ಹಲವಾರು ಕಂಪನಿಗಳು, ನಿರ್ಮಾಣ ಸಂಸ್ಥೆಗಳಲ್ಲಿ ತಮ್ಮ ಹೂಡಿಕೆಗಳನ್ನ ಮಾಡಿದ್ದಾರೆ. ಇನ್ನು ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಪ್ರಿನ್ಸ್ ತುಂಬಾ ಪ್ರಸಿದ್ಧನಾದಂತಹ ವ್ಯಕ್ತಿ, ಹಾಗೇನೆ ಆತನ ಹತ್ರ ತುಂಬಾ ಬೆಲೆ ಬಾಳುವಂತಹ ಎಷ್ಟು ಆಸ್ತಿಗಳಿದಾವೆ. ಜೊತೆಗೆ ಅವರ ಫ್ಯಾಮಿಲಿಯ ಆಸ್ತಿಗಳಲ್ಲಿ ಅಲ್ ಅರಬ್ ಹೋಟೆಲ್ ಕೂಡ ಇದೆ ಮತ್ತು ಅದರ ಮೌಲ್ಯ $3.5 billion. ಸೊ ಇವರು ಜಗತ್ತಿನ ಅತಿ ದೊಡ್ಡ ಮತ್ತು ಪಾಪ್ಯುಲರ್ ಆದಂತಹ ಶ್ರೀಮಂತ ಫ್ಯಾಮಿಲಿಗಳು. ನಮಸ್ಕಾರ.